ನೇಸ್ ಗ್ರಾಮದಲ್ಲಿ ನೂತನ ಮಂದಿರದ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ, ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಜನವರಿ 31ರಿಂದ ಫೆಬ್ರವರಿ 8ರವರೆಗೆ ಜರುಗಲಿದೆ ಎಂದು ಗೋಪಾಲ್ ಸ್ವಾಮೀಜಿ ತಿಳಿಸಿದರು. ನೇಸ್ ಗ್ರಾಮದಲ್ಲಿ ನೂತನ ಮಂದಿರದ ವಾಸ್ತುಶಾಂತಿ, ಪ್ರಾಣ ಪ್ರತಿಷ್ಠಾಪನಾ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಜನವರಿ 31ರಿಂದ ಫೆಬ್ರವರಿ 8ರವರೆಗೆ ಜರುಗಲಿದೆ ಎಂದು ಗೋಪಾಲ್ ಸ್ವಾಮೀಜಿ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ನೇಸ್ ಗ್ರಾಮದಲ್ಲಿ ನೂತನ ಮಂದಿರ ಉದ್ಘಾಟನೆ ಮತ್ತು ವಿಶ್ವಕರ್ಮ, ಶ್ರೀ ಮೌನೇಶ್ವರಿ, ಶ್ರೀ ಕಾಳಿಕಾದೇವಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಸರಸ್ವತಿ ದೇವರುಗಳ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಜರುಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ವಿಶ್ವಕರ್ಮ ಸಮಾಜದ ಪಂಚಪೀಠಾಧಿಪತಿಗಳು, ಪುರೋಹಿತರು ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳಿಂದ ನೆರವೇರಿಸಲಾಗುವುದು. 5 ದಿನಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೇವಸ್ಥಾನಕ್ಕೆ ದೇಣಿಗೆ ನೀಡಿದ ಭಕ್ತರನ್ನು ಸತ್ಕರಿಸಲಾಗುವುದು ಎಂದು ಗೋಪಾಲ್ ಸ್ವಾಮೀಜಿ ಹೇಳಿದರು. ಶ್ರೀ ವಿರಾಟ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ, ಶ್ರೀ ಕಾಳಕಾದೇವಿ ನಮಃ, ಶ್ರೀ ಗುರು ಮೌನೇಶ್ವರಾಯ ನಮಃ, ಶ್ರೀ ವಿಶ್ವಕರ್ಮ ಕುಲೇಶ್ವರಾಯ ತ್ರಷ್ಟೋ ಬ್ರಹ್ಮಾಯ ಸ್ವರೂಪಿಣಿ ಶ್ರೀ ಕಾಳಕಾಂಬೆ ಶ್ರೀ ಸಂಗಿ ಮಹಾವಿದ್ಯಾಯ ನಮಸ್ತುತಿ. ಜಗನ್ಮಾತೆ ಮಹಾಕಾಳಿಕ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಹಾಗೂ ವಿಶ್ವಕರ್ಮ ಮತ್ತು ಮೌನೇಶ್ವರ ನೂತನ ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಕಳಸಾರೋಹಣ ಸಾಮೂಹಿಕ ಉಪನಯನ, ಸಾಮೂಹಿಕ ಉಪನಯನ ಹಾಗೂ ವಿವಾಹ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಲು ನಿಶ್ಚಯ ಮಾಡಿದ್ದೇವೆ ನಾವು. ಆದರೆ ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲಾ ನೇಜ್ ಗ್ರಾಮದಲ್ಲಿ, ಸುಕ್ಷೇತ್ರ ನೇಜ್ ಗ್ರಾಮದಲ್ಲಿ ಆದ ಕಾರಣ ಸದ್ಭಕ್ತರು ಕೊಟ್ಟಿರತಕ್ಕಂಥ ಈ ದೀಡು ವರ್ಷದಲ್ಲಿ ಈ ಗುಡಿ ಕಟ್ಟಡ ಆಗಿರುತ್ತದೆ. ಆ ಗುಡಿ ಕಟ್ಟಡದ ಸಲುವಾಗಿ ಸರ್ವ ಸದ್ಭಕ್ತರು ಹಾಗೂ ವಿಶ್ವಕರ್ಮ ಸಮಾಜ ಸದ್ಭಕ್ತರು ಕೊಟ್ಟಿರತಕ್ಕಂಥ ದುಡ್ಡಿನಿಂದ ಈ ಮಂದಿರ ತಯಾರಾಗಿರುತ್ತದೆ. ಆದರೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಶ್ರೀ 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 ಗುರುನಾಥ ಸ್ವಾಮೀಜಿ, ಯಾದಗಿರಿ ಏಕದಂಡಿಕೆ ಮಠ ಇವರು ಆಗಮಿಸಲಿದ್ದಾರೆ ಹಾಗೂ ಶ್ರೀ ಶ್ರೀ ಶಿವಸುದ್ಯಾನ ಸ್ವಾಮೀಜಿ ಹರಿಮಾದನಹಳ್ಳಿ ಇವರು ಸಹ ಆಗಮಿಸಲಿದ್ದಾರೆ ಹಾಗೂ ಕೊಟ್ಲೂರಿನ ಶ್ರೀಗಳು ಆಗಮಿಸಲಿದ್ದಾರೆ. ತೋಟಪ್ಪಯ್ಯ ಸ್ವಾಮೀಜಿ ಮರಿಗುದಿ ಇವರು ಸಹ ಆಗಮಿಸಲಿದ್ದಾರೆ. ಲಿಂಗಾಯತ ಸಮಾಜದವರು, ದಿಗಂಬರೇಶ್ವರ ಮಠದವರು ಮತ್ತು 10 ದಿವಸಗಳ ಪುರಾಣ ಪ್ರವಚನ ನಡೆಯುತ್ತದೆ ಇಲ್ಲಿ. ಅದರ ಸಲುವಾಗಿ ಇಲ್ಲಿ ಉಮ್ನಾಬಾದಲ್ಲಿರ್ತಕ್ಕಂಥ ಏಕದಂಡಿಗೆ ಮಠದ ಕುಮಾರ ಸ್ವಾಮೀಜಿ ಅವರು ಇಲ್ಲಿ ಆಗಮಿಸಿದ್ದಾರೆ. 31/1/2019 ಇಲ್ಲಿ ಪುರಾಣ ಚಾಲು ಆಗ್ತಾ ಇದೆ ಮತ್ತು 8, 9, 10 ಈ 3 ದಿನಗಳ ಕಾರ್ಯಕ್ರಮ ನಡೀತಾ ಇದ್ದೀವಿ. ಪಹಿಲ ದಿವಸ ಕುಂಭ ಮೇಳಗಳನ್ನು ಇಲ್ಲಿ ಊರಿಂದ ಇಲ್ಲಿ ಬರಮಾಡಿಕೊಳ್ಳಲಾಗುತ್ತದೆ. ತದನಂತರ ಇಲ್ಲಿ ಹೋಮ ಹವನಗಳನ್ನು ನಡೀತಾ ಇದ್ದೀವಿ 8ನೇ ತಾರೀಕು ಮತ್ತು ಸಂಧ್ಯಾಗಳಿ ಪುರಾಣ ಮುಕ್ತಾಯ ಆಗ್ತಾ ಇದೆ. ಈ ಮೌನೇಶ್ವರರ ಪುರಾಣ ಈ ಕುಮಾರ ಸ್ವಾಮೀಜಿಯವರು ಮುಕ್ತಾಯ ಮಾಡ್ತಾ ಇದ್ದಾರೆ. ಅದೇ ದಿವಸ ಶ್ರೀ ಗುರುನಾಥೇಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರು ಸಹ ಇಲ್ಲಿ ಬಂದು ಇಲ್ಲಿ ಹೋಮ ಹವನ ಶ್ರೀ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದ್ದಾವೆ. ಯಾವ ಅಂದರೆ ಪಹಿಲ ದಿವಸ ನವಗ್ರಹ ಹೋಮ, ಗಣಪತಿ ಹೋಮ, ಆನಂತರ ಪುಣ್ಯವಾಸನ, ಕ್ಷೀರಾಭಿಷೇಕ ಮತ್ತು ಧಾನ್ಯವಾಸ ಮತ್ತು ನಾಣ್ಯವಾಸ ಇವೆಲ್ಲ ನಡೀತಾ ಇದ್ದಾವೆ. 9ನೇ ತಾರೀಕು ಮಧ್ಯಾಹ್ನ 1 ಗಂಟೆ ನಂತರ ಕೊಟ್ಟಿರತಕ್ಕಂಥ ಭಕ್ತಾದಿಗಳಿಗೆ ನಾವು ಸನ್ಮಾನ ಮಾಡಲಿಕ್ಕಾಗ್ತಾ ಇದೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಹಣ ಕೊಟ್ಟಿರತಕ್ಕಂಥ ಜೊಲ್ಲೆ ಅನ್ನೋರು ಬರ್ತಾ ಇದ್ದಾರೆ. ಶಶಿಕಲಾ ಜೊಲ್ಲೆ ಅವರು ಮತ್ತು ಅಣ್ಣಸಾಬ್ ಜೊಲ್ಲೆ ಅವರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರನ್ನು ಪೂಜೆಗೆ ಕುಂದಿರಿಸ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರಿಗೆ ನಮಗೆ ಇನ್ನೂ ಭೇಟಿಯಾಗಿಲ್ಲ, ಭೇಟಿಯಾಗಿ ಹೇಳುದೈತಿ. ಆದರೆ 10ನೇ ತಾರೀಕು ಮುಂಜಾನೆ 9 ಗಂಟೆಗೆ ಅವರಿಂದ ಈ ಪ್ರಾಣ ಪ್ರತಿಷ್ಠಾ ಆಗ್ತಾ ಇದೆ. ಇದು ಈಗ ಈ ಪೂಜಾ ಸಮಾರಂಭ ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ? ನಿರೀಕ್ಷೆ ಕಮ್ಮಿ ಒಂದು 10,000 ಜನ ಆಗ್ಬೋದು. ಊರಲ್ಲಿರ್ತಕ್ಕಂಥ ಜನಗಳಿಗೆ ಪ್ರತಿಯೊಂದು ಮನೆಗೆ ನಾನು ಈ ನೇಜ್ ಗ್ರಾಮದಲ್ಲಿ ಆಗಲಿ ಸುತ್ತಮುತ್ತ ಹಳ್ಳಿಯ ಜನರಿಗಾಗಲಿ ಊಟದ ವ್ಯವಸ್ಥೆ ಮಾಡೋದು, ಉಪಹಾರಗಳನ್ನು ಮಾಡ್ಬೋದು. ಮುಂಜಾನೆ ಉಪಹಾರ, ಮಧ್ಯಾಹ್ನ ಊಟ, ಸಂಜೆ ಊಟ, ಬಂದಂಥ ವ್ಯಕ್ತಿಗಳಿಗೆ, ಗಣ್ಯ ವ್ಯಕ್ತಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ನಾವು ಅವರ ಸಹಕಾರ ಮೂಲ ಇಲ್ಲಿ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮತ್ತು ಈ ಜನಗಳು ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ನಾನು ನಾಂದೇಡ, ಲಾತೂರ, ಬೀಡ, ಉಸ್ಮಾನಾಬಾದ ಮತ್ತು ಇದು ಅರ್ಧ ರಾಯಚೂರ, ಬಳ್ಳಾರಿ ಈ ಎಲ್ಲ ಕಡೆ ತಿರುಗಾಡಿ ತಂದಿರತಕ್ಕಂಥ ಹಣ ಇದು. ಆ ಹಣದಿಂದ ಈ ಗುಡಿ ಕಟ್ಟಡ ಆಗಿದೆ. ಆ ಕಟ್ಟಡದ ಸಲುವಾಗಿ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ನಾವು.
ಕಮ್ಮಿ ಕಮ್ಮಿ ಒಂದು 400 ಜನ ಆಗ್ತಾ ಇದೆ. 400 ಜನರಿಗೆ ಪ್ರತಿಯೊಬ್ಬರಿಗೆ ನಮ್ಮಲ್ಲಿರ್ತಕ್ಕಂಥ ಶ್ರೀಫಳನ್ನು ಕೊಟ್ಟು ಅವ್ರಿಗೆ ಸತ್ಕಾರ ಮಾಡ್ಬೇಕು ಅಂತ ಭಾವನೆ ಇದೆ. ಎಷ್ಟು ಖರ್ಚಾಗತ್ತೆ ರೀ ಕಟ್ಟಡ? ಈ ಕಟ್ಟಡಕ್ಕೆ ಕಮ್ಮಿ ಕಮ್ಮಿ ಒಂದು 10 ಆಗಿರ್ಬೋದು ರೀ. ಒಂದು ಕೋಟಿ 10 ಲಕ್ಷ. ಹಾಂ, 10 ಲಕ್ಷ ರೂಪಾಯಿ ಆಗಿರ್ಬೋದು. ಆದ ಕಾರಣ ಮತ್ತು ಇದರಿಂದ ಇಲ್ಲಿ ಮಹಾಲಕ್ಷ್ಮಿ, ಮಹಾಸಪ್ತಿ, ಮಹಾಕಾಲಿ, ವಿಶ್ವಕರ್ಮ, ಮೌನೇಶ್ವರ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡೋದದ. ಮೊದಲನೇದಾಗಿ ವಿಶ್ವಕರ್ಮ ಮೂರ್ತಿ ಪ್ರತಿಷ್ಠಾಪನಕ್ಕೆ ವೀರ ರಾಘವ ಶರ್ಮ ಅವರು ಮತ್ತು ಮುಕುಂದ ಆಚಾರ್ಯ ಅವರು ಪುರೋಹಿತ ವಹಿಸ್ತಾ ಇದ್ದಾರೆ ಇಲ್ಲಿ. ತದನಂತರ ಇದು ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನನ್ನ ಗುರು ಆಗಿರ್ತಕ್ಕಂಥ ಗುರುನಾಥ ಸ್ವಾಮೀಜಿ ಯಾದಗಿರಿ ಏಕನಂದಿ ಮಠ, ಇವರ ಕೃಪಾ ಆಶೀರ್ವಾದದಿಂದ ಇಲ್ಲಿ ನಮ್ಮ ಗುಡಿ ಕಟ್ಟ ನಡೀತಾ ಇದ್ದೀವಿ. ಅವರೇ ಮೇನ್ ಅಂತ ತಿಳ್ಕೊಂಡ್ಬಿಡೋದು. ಆದರೆ ಇಲ್ಲಿ ಸಮಾಜದವ್ರು ಯಾವ ರೀತಿ ಸಹಕಾರ ಮಾಡಕತ್ತಾರೆ ಈ ಸಮಾಜ ಇಲ್ಲಿ ಲೋಕಲ್? ಯಾವ್ದು ಇಲ್ಲಿ ಲೋಕಲ್ ನಿಮ್ಮ ಸಮಾಜ ಇದಲ್ಲ, ಲೋಕಲ್ದವ್ರು ಎಲ್ಲ ಸಮಾಜ ಮಾಡಿದಾರೆ ರೀ ಇಲ್ಲಿ. ನಮಗೆ ಈಗ ಬಳಗೊಂಡ, ದರಗೊಂಡ ಮತ್ತು ರಾಜಗೊಂಡ, ಕಲಗೊಂಡ ಇವರು ಸಹಿತ ನಮಗೆ ಒಂದು 4 ಗುಂಟೆ ಜಾಗ ದೇಣಿಗೆ ಕೊಟ್ಟಿರ್ತಾರೆ. ಈ ಗುಡಿ ಕಟ್ಟಡ ಸಲುವಾಗಿ ದೇಣಿಗೆ ಅಥವಾ ಕೊಟ್ಟಾರನ್ನ ನಮ್ಮ ಹೆಸರಲ್ಲಿ ಮಾಡಿಲ್ಲ, ಅದು ಕೊಟ್ಟಿರ್ತಾರೆ. ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ಬೇಕು ಆ ದಿವಸ. ಇದು ಅಲ್ಲ, ಈ ಊರೊಳಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸಂಚಾಲಕ ಮಂಡಳಿ ಆಗಲಿ, ಅವ್ರದ್ದು ಅವ್ರನ್ನ ಕೇಳಿ ನಾನು ಸಹಕಾರ ತೊಗೊಂಡು ಕೇಸಿಂದ ಅವರಿಂದ ನಾನು ಇದು ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ಬರೋರಿದ್ದಾರೆ ಮತ್ತು ಪ್ರಕಾಶ್ ಅಣ್ಣವ್ರು ಬರೋರಿದ್ದಾರೆ. ಅವ್ರಿಗೆ ನಾನು ಭೇಟಿ ಆಗ್ಬೇಕಂತ ಹೇಳಂದ್ರೂ ಅವ್ರ ಊರಲ್ಲಿ ಇಲ್ಲದ ಸಲುವಾಗಿ ನಾನು ಭೇಟಿ ಆಗಿಲ್ಲ, ಅವ್ರಿಗೂ ಸಹಿತ ನಿಮಂತ್ರಣ ಕೊಡ್ತಾ ಇದ್ದೀನಿ ನಾನು. ಮತ್ತು ಈ ಊರಲ್ಲಿರ್ತಕ್ಕಂಥ ಇನ್ನೂ ಅನೇಕ ಜನರು ನನಗೆ ಭಾಳ ಸಹಕಾರ ಮಾಡಿದ್ದಾರೆ.